ಯಾಕೆ ಹೇಳ್ತಾ ಇದ್ದೀರಾ ಮಣ್ಣ? ಮುತ್ತಣ್ಣ, ನಿನ್ನ ಈ ಸ್ಥಿತಿ ನೋಡ್ತಾ ಇದ್ರೆ ನನಗ್ ಸಗಟ ಕರುಳು ಕಿತ್ಕೊಂಡು ಬರ್ತಾಯ್ತು. ಅಲ್ಲ ಭಗವಂತ, ಯಾಕೆ ಹಿಂಗಲ್ಲ?
ಮುತ್ತಣ್ಣ. ಅಯ್ಯೋ ಶಿವನೇ, ಮೈ ಕೆಂಡ ಸುಟ್ಟಂಗ್ ಸುಟ್ತಾಯ್ತಲ್ಲಪ್ಪ. ಬಂದ್ಬಿಟ್ಟೆ, ಈಗ ಬಂದ್ಬಿಟ್ಟೆ, ಬಂದ್ಬಿಟ್ಟೆ ಇರು. ರಮಣ, ರಮಣ, ಇದೇ ನೀವಿಲ್ಲಿ? ಅದು ಅದು ಯಾಕೊಂಥರ ಇದೀರಾ? ಏನಾಯ್ತು? ಏನಿಲ್ಲಮ್ಮ. ಇದೇನಿದು ಕೈಯಲ್ಲಿ? ಇದು ಬ್ರೆಡ್ ಮತ್ತೆ ಔಷಧಿ. ಯಾರಿಗೆ? ಹೌದು, ನಮ್ಮ ಅಣ್ಣ ಎಲ್ಲಿ? ಅಣ್ಣ, ಅಣ್ಣ ರಾಮಣ್ಣ, ನೀವು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ. ಅದೇನಾಯ್ತು ಹೇಳಿ, ನಿಜ ಹೇಳಿ. ನನ್ ಮೇಲೆ ಅಣ್ಣ ಸುಳ್ಳು ಹೇಳ್ಬೇಡಿ, ನಿಜ ಹೇಳಿ. ನಿಂತಿದ್ರಲ್ಲ, ಅವ್ರ ಎಲ್ಲಿ ಹೋದ್ರು? ಅವ್ರ ಆಗ್ಲೇ ಹೊರಟೋದ್ರಮ್ಮ. ಎಂತ ಕೆಲಸ ಮಾಡ್ಬಿಟ್ಟ ರಮಣ, ಯಾರಿಗೆ ವಿಷಯ ಗೊತ್ತಾಗ್ಬಾರ್ದು ಅಂತ ಇಷ್ಟೆಲ್ಲ ಕಷ್ಟಪಟ್ವ? ಅವ್ರಿಗೆ ಈ ವಿಷಯ ಗೊತ್ತಾಗೋಯ್ತು. ಪದ್ಮ ಫಾರಿನ್ ಇಂದ ಬಂದ್ಮೇಲೆ ಅವಳನ್ನ ನೋಡ್ಬಿಟ್ಟು ಈ ಊರೇ ಬಿಟ್ಟು ಹೋಗೋಣ ಅನ್ಕೊಂಡಿದ್ದೆ. ಅಷ್ಟಲ್ಲಿ ಹೀಗಲ್ಲ ಆಗೋಯ್ತು. ನನ್ ತಂಗಿಯರೇನಾದ್ರು ನನ್ನ ಈ ಸ್ಥಿತಿಲಿ ನೋಡ್ಬಿಟ್ರೆ ಅವ್ರ ಕೆಲಸ ನಡ್ಕೊಳಕ್ಕಾಗಲ್ಲ. ರಮಣ, ಅವ್ರಿಗೆ ವಿಷಯ ತಿಳಿದು ಇಲ್ಲಿ ಬರೋಷ್ಟರಲ್ಲಿ ನಾವೇ ಜಾಗ ಖಾಲಿ ಮಾಡಬೇಕು. ನಡಿ ನಡಿ, ಮೊದಲು ನಡಿ. ಇಷ್ಟಪಡ್ತೀವ ಹೊರ್ತು ಕುಚೇಲ್ನಾಗಲ್ಲ. ತಗೋ ಅಣ್ಣ, ತಗೋ. ಇದೆಲ್ಲ ನೀನ್ ನಮಗ್ ಕೊಟ್ಟಿರೋ ಭಿಕ್ಷೆ ಅಣ್ಣ. ನಮ್ಮ ಅಣ್ಣನ್ಗೆ ಸುಖ ಸಂತೋಷ ಇಲ್ಲ ಅಂದ್ಮೇಲೆ ಇದ್ಯಾವ್ದು ನಮಗ್ ಬೇಕಾಗಿಲ್ಲ ಅಣ್ಣ. ಅಣ್ಣ, ಅಣ್ಣ ಜೊತೆನೆ ನಾವು ಇರ್ತೀವಿ. ಏನಮ್ಮಾಯ್ತು? ಯಾಕೆ ನನ್ಗೇನಾಗೋಯ್ತು ಅಂತ ನೀವ್ ಇಷ್ಟೊಂದು ಅನ್ಕೋತಾ ಇದ್ದೀರಾ? ನೀವ್ ಎಷ್ಟು ದೊಡ್ಡ ತಪ್ಪು ಮಾಡ್ತಿದೀರ ಅಂತ ಗೊತ್ತಾ? ಕೊಟ್ಟ ಹೆಣ್ಣು ಕುಲುಕ್ ಹೊರಗು ಅಂತಾರೆ. ಈಗ ಈ ಹಣ ಆಸ್ತಿ ಎಲ್ಲ ನಿಮ್ ಗಂಡನ ಮನೆಗೆ ಸೇರಿತ್ತು. ನಿಮ್ ಅಣ್ಣ ಎಂತೋನು ಅಂತ ನಿಮ್ಗೆ ಗೊತ್ತು ತಾನೆ? ನೋಡಿ, ನಿಮಗ್ ನಿಮ್ ಅಣ್ಣನ ಮೇಲೆ ಪ್ರೀತಿ ಇದ್ರೆ, ನಿಮ್ ಅಣ್ಣ ಇದೇ ಊರಲ್ಲಿ ಇರ್ಬೇಕು ಅಂತ ಆಸೆ ಇದ್ರೆ ಇದೆಲ್ಲ ತಗೊಂಡು ಹೊರಟೋಗಿ. ಇಲ್ಲಾಂದ್ರೆ ನಾನೇ ಎಲ್ಲಾದ್ರೂ ದೂರ ಹೊರಟು ಬದುಕೋ ಶಕ್ತಿ ನಮಗಿಲ್ಲ ಅಣ್ಣ. ನೋಡ್ರವ್ವ, ನೀವಿಲ್ಲಿಗೆ ಏನೇನ್ ತಗೊಂಡ್ ಬಂದಿದ್ದೀರೋ ಅದನ್ನೆಲ್ಲ ಎತ್ಕೊಂಡು ಹೊಂಟೋಗ್ಬಿಡಿ. ನೀವಿಲ್ಲಿದ್ದಷ್ಟೊತ್ತು ಮುತ್ತಣ್ಣನ ಮನಸ್ಸಿಗೆ ನೋವೆಯ ಖಂಡಿತ ಸಂತೋಷ ಪಡಕ್ಕಿಲ್ಲ. ನಮ್ ಮುತ್ತಣ್ಣನ ಕೈಯಿ ಯಾವತ್ತೂ ಕೊಡೋ ಕೈಯೆ, ಅದು ಬೇಡೋ ಕೈ ಅಲ್ಲವ. ಸತ್ಯ ನುಡಿಯೋ ಬಾಯಿ, ದಾನ ಕೊಡೋ ಕೈಯೇ